ಇಂದು ಕಾಯಕ ಯೋಗಿ, ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು, ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಜನ್ಮದಿನೋತ್ಸವ. ಶ್ರೀಗಳ ಹುಟ್ಟುಹಬ್ಬಕ್ಕೆ ಶ್ರೀಮಠ ಸಜ್ಜಾಗಿದ್ದು, ಡಾಕ್ಟರ್ ಶಿವಕುಮಾರ ಶ್ರೀಗಳ 115ನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಶ್ರೀಗಳ ಗದ್ದುಗೆಗೆ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಅಮಿತ್ ಶಾ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಂಜೆ 5 ಗಂಟೆಗೆ ಹಂಸಲೇಖ, ವಿಜಯ್ ಪ್ರಕಾಶ್ ತಂಡ ಬಸವ ಭಾರತ ಸಂಗೀತ ಕಾರ್ಯಕ್ರಮ ನಡೆಸಲಿದೆ. 2023ರ ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಬಿಜೆಪಿ ಚಾಣಕ್ಯ ಆಗಮಿಸಿದ್ದಾರೆ. ಬೆಂಗಳೂರಿನ ಹೆಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಅಮಿತ್ ಶಾ ಬಂದಿಳಿತಾ ಇದ್ದಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿ ನಾಯಕರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ರಾಜ್ಯಕ್ಕೆ ಆಗಮಿಸಿರೋ ಅಮಿತ್ ಶಾ ಇಂದು ಸಾಲು ಸಾಲು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ವಿಧಾನಸಭಾ ಚುನಾವಣೆಗೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದು, ಅಮಿತ್ ಶಾಗೂ ಮೊದಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸಿದ್ದಾರೆ. ನಿನ್ನೆ ತುಮಕೂರಿನ ಮಠಕ್ಕೆ ಭೇಟಿ ನೀಡಿದ ರಾಹುಲ್ ಶ್ರೀಗಳ ಗದ್ದುಗೆ ದರ್ಶನ ಪಡೆದಿದ್ದಾರೆ. ಬಳಿಕ ಪುನೀತ್ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಮಧ್ಯಾಹ್ನ ಎರಡರಿಂದ ಮೂರು ಮೂವತ್ತರವರೆಗೆ ಕೈ ನಾಯಕರ ಜೊತೆ ಸಮಾಲೋಚನೆ ನಡೆಸಲಿದ್ದು, ರಾಜ್ಯದಲ್ಲಿ ಭುಗಿಲೆದ್ದಿರುವ ಧರ್ಮ ಸೂಕ್ಷ್ಮ ವಿಚಾರಗಳ ಬಗ್ಗೆ ಚರ್ಚಿಸೋ ಸಾಧ್ಯತೆ ಇದೆ. ಅಲ್ಲದೆ ಅವಧಿ ಪೂರ್ವ ಚುನಾವಣೆಗೆ ಸಜ್ಜಾಗುವಂತೆಯೂ ಸಂದೇಶ ರವಾನಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ರಾತ್ರೋರಾತ್ರಿ ಬಿಬಿಎಂಪಿ ಬಜೆಟ್ ಮಂಡನೆಯಾಗಿದೆ. ಬಿಬಿಎಂಪಿ ಆಡಳಿತಾಧಿಕಾರಿ ರಾಕೇಶ್ ಸಿಂಗ್ ನೇತೃತ್ವದಲ್ಲಿ ಬಜೆಟ್ ಮಂಡನೆಯಾಗಿದೆ. ಬಜೆಟ್ ಪ್ರತಿಗಳನ್ನು ವಿಶೇಷ ಆಯುಕ್ತ ತುಳಸಿ ಮದ್ದಮೇನಿ ಓದುವ ಮೂಲಕ ಆಯವ್ಯಯ ಮಂಡಿಸಿದ್ದಾರೆ. ಬಿಬಿಎಂಪಿಯ ಆಯವ್ಯಯದ ಒಟ್ಟು ಮೊತ್ತ 10,484 ಕೋಟಿ ರೂಪಾಯಿಯಾಗಿದೆ. ತೆರಿಗೆ ಹಾಗೂ ಕರಗಳಿಂದ 3,680 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆ ಇದೆ. ಇನ್ನು ತೆರಿಗೆಯೇತರ ಆದಾಯದ ನಿರೀಕ್ಷೆ 2,302 ಕೋಟಿ ರೂಪಾಯಿಯಾಗಿದ್ದರೆ ಕೇಂದ್ರ ಸರ್ಕಾರದ ಅನುದಾನ 446 ಕೋಟಿ ರೂಪಾಯಿಯಾಗಿದೆ. ಅಲ್ಲದೆ ರಾಜ್ಯ ಸರ್ಕಾರದ ಅನುದಾನ 3,676 ಕೋಟಿ ರೂಪಾಯಿಯಾಗಿದೆ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಮೋಸ ಹೋಗಿದ್ದವರು ನಿಟ್ಟುಸಿರು ಬಿಡುವಂತೆ ಸುದ್ದಿಯೊಂದು ಹೊರಬಿದ್ದಿದೆ. ಏಪ್ರಿಲ್ 4ರಿಂದ ಠೇವಣಿದಾರರ ಚಿನ್ನಾಭರಣ ಹಿಂದಿರುಗಿಸಲು ಪ್ರಕ್ರಿಯೆ ಆರಂಭವಾಗಲಿದೆ. ಈ ಬಗ್ಗೆ ಸಕ್ಷಮ ಪ್ರಾಧಿಕಾರ ಪ್ರಕಟಣೆಯನ್ನ ಹೊರಡಿಸಿದ್ದು, ಚಿನ್ನಾಭರಣಗಳನ್ನು ವಾಪಸ್ ಪಡೆಯುವ ಮುನ್ನ ಠೇವಣಿದಾರರು ಬಾಕಿ ಸಾಲದ ಹಣವನ್ನ ಪಾವತಿಸುವಂತೆ ಸೂಚಿಸಲಾಗಿದೆ. ಸದ್ಯ ಬಾಕಿ ಹಣವನ್ನ ಪಾವತಿಗೆ ಏಪ್ರಿಲ್ 5ರ ಸಂಜೆ 5 ಗಂಟೆವರೆಗೂ ಅವಕಾಶವಿದ್ದು, ಬಾಕಿ ಪಾವತಿಸಿದ ಬಳಿಕ ಹಂತ ಹಂತವಾಗಿ ಚಿನ್ನಾಭರಣ ವಾಪಸ್ ನೀಡಲಾಗುತ್ತೆ. 500 ರೂಪಾಯಿ ವೈನ್ ಆರ್ಡರ್ ಮಾಡಿ ಯುವತಿಯೊಬ್ಬಳು 50,000 ಕಳೆದುಕೊಂಡ ಘಟನೆ ಬೆಂಗಳೂರಲ್ಲಿ ನಡೆದಿದೆ. 2 ದಿನಗಳ ಹಿಂದೆ ವೈನ್ ಹೋಮ್ ಡೆಲಿವರಿಯಲ್ಲಿ ವೈನ್ ಆರ್ಡರ್ ಮಾಡಿದ್ದ ಯುವತಿ ಈ ವೇಳೆ ವೈನ್ ಬೆಲೆ 540 ರೂಪಾಯಿಯನ್ನ ಪಾವತಿ ಮಾಡಿದ್ದಾಳೆ. ಬಳಿಕ ಇನ್ನೊಮ್ಮೆ ಡೆಲಿವರಿ ಫೀಸ್ 10 ರೂಪಾಯಿ ಕಳುಹಿಸುವಂತೆ ಹೇಳಿ ಒಟಿಪಿ ಪಡೆದುಕೊಂಡಿದ್ದ ವ್ಯಕ್ತಿ ಯುವತಿ ಬ್ಯಾಂಕ್ ಖಾತೆಯಿಂದ 49,323 ರೂಪಾಯಿಯನ್ನ ತನ್ನ ಅಕೌಂಟ್ಗೆ ವರ್ಗಾಯಿಸಿಕೊಂಡಿದ್ದಾನೆ. ಸದ್ಯ ಯುವತಿ ಕೇಂದ್ರ ವಿಭಾಗದ ಸಿಇಎನ್ ಠಾಣೆಗೆ ದೂರು ನೀಡಿದ್ದಾಳೆ. ರಷ್ಯಾ ಯುಕ್ರೇನ್ ಕದನ ವಿರಾಮ ಸನ್ನಿಹಿತವಾಗುವ ಲಕ್ಷಣಗಳು ಕಂಡು ಬರ್ತಾ ಇವೆ. ಯುದ್ಧ ಯುದ್ಧ ಎನ್ನುತ್ತಿದ್ದ ರಷ್ಯಾ ಅಧ್ಯಕ್ಷನ ಬಾಯಲ್ಲಿ ಈಗ ಶಾಂತಿ ಮಾತುಗಳು ಬಂದಿವೆ. ಆದರೆ ಇದನ್ನ ನಾವು ನಂಬೋದಿಲ್ಲ ಅಂತ ಯುಕ್ರೇನ್ ಅಧ್ಯಕ್ಷ ಒಲೋದಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಈಗಾಗಲೇ ಮೊದಲ ಹಂತವಾಗಿ ಚೆರ್ನೋಬಿಲ್ ಸ್ಥಾವರದ ಕಡೆಯಿಂದ ತನ್ನ ಸೇನೆಯನ್ನ ರಷ್ಯಾ ಹಿಂದಕ್ಕೆ ಕರೆಸಿಕೊಂಡಿದೆ. ಇನ್ನು ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಯಾವುದೇ ಕಾರಣಕ್ಕೂ ರಷ್ಯಾ ಮಾತನ್ನ ನಂಬಬೇಡಿ ಅಂತ ಎಚ್ಚರಿಸಿದ್ದಾರೆ. ರಷ್ಯಾ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋವ್ ನಿನ್ನೆ ಭಾರತಕ್ಕೆ 2 ದಿನಗಳ ಅಧಿಕೃತ ಭೇಟಿ ನೀಡಿದ್ದಾರೆ. ಲಾವ್ರೋವ್ ಇಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಭೇಟಿಯಾಗಲಿದ್ದಾರೆ ಅಂತ ರಷ್ಯಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಾರಿಯಾ ಜಖರೋವಾ ತಿಳಿಸಿದ್ದಾರೆ. ತೈಲ ಸಂಗ್ರಹಣೆ ಹಾಗೂ ಶಸ್ತ್ರಾಸ್ತ್ರ ಖರೀದಿಗೆ ಸಂಬಂಧಪಟ್ಟಂತೆ ರೂಪಿ ರುಬೆಲ್ ಪಾವತಿ ವ್ಯವಸ್ಥೆ ಕುರಿತು ಚರ್ಚಿಸುವುದು ಲಾವ್ರೋವ್ ಭೇಟಿ ಉದ್ದೇಶ ಎನ್ನಲಾಗಿದೆ. ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ರಾಜಮೌಳಿ ನಿರ್ದೇಶನದ RRR ಸಿನಿಮಾ ವಿಶ್ವಾದ್ಯಂತ 611 ಕೋಟಿ ರೂಪಾಯಿ ಬಾಚಿಕೊಂಡಿದೆ. ಈ ಬಗ್ಗೆ ಚಿತ್ರ ನಿರ್ಮಾಪಕರು ಮಾಹಿತಿ ನೀಡಿದ್ದು, ದೇಶದಲ್ಲಿ RRR ಚಿತ್ರ ಎಲ್ಲೆಡೆ ಭರ್ಜರಿಯಾಗಿ ಪ್ರದರ್ಶನ ಕಾಣುತ್ತಿದ್ದು, ಈವರೆಗೂ ದೇಶದಲ್ಲಿ 474 ಕೋಟಿ ರೂಪಾಯಿ ಸಂಗ್ರಹಿಸಿದೆ. ಅದರಲ್ಲೂ ಹಿಂದಿ ಆವೃತ್ತಿ ಒಂದರಲ್ಲಿಯೇ 107 ಕೋಟಿ ರೂಪಾಯಿ ಗಳಿಸಿದೆ. ಚಿತ್ರದಲ್ಲಿ ರೌದ್ರ ರಣ ರುಧೀರನ ಅಬ್ಬರಕ್ಕೆ ನಟನೆಗೆ ಪ್ರೇಕ್ಷಕ ಪ್ರಭು ಫುಲ್ ಖುಷ್ ಆಗಿದ್ದಾನೆ.
ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಲಕ್ನೌ ಸೂಪರ್ ಜೈಂಟ್ಸ್ ರೋಚಕ ಜಯವನ್ನ ಗಳಿಸಿದೆ. ಮುಂಬೈನ ಬ್ರಬೋರ್ನ್ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ 2022ರ 7ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ನೀಡಿದ್ದ 211 ರನ್ಗಳ ಬೃಹತ್ ಟಾರ್ಗೆಟ್ ಲಕ್ನೌ ಸೂಪರ್ ಜೈಂಟ್ಸ್ ಚೇಸ್ ಮಾಡಿ ಜಯ ಗಳಿಸಿದೆ. ಐಪಿಎಲ್ ಇತಿಹಾಸದಲ್ಲಿಯೇ 4ನೇ ಗರಿಷ್ಠ ರನ್ಗಳನ್ನ ಚೇಸ್ ಮಾಡಿದ ಲಕ್ನೌ 211 ರನ್ಗಳನ್ನ ಬೆನ್ನಟ್ಟಿ ಇನ್ನೂ 3 ಎಸೆತ ಬಾಕಿ ಇರುವಂತೆಯೇ ಲಕ್ನೌ ಸೂಪರ್ ಜೈಂಟ್ಸ್ ಈ ಸೀಸನ್ನ ಮೊದಲ ಜಯ ದಾಖಲಿಸಿದೆ.